ಒಟ್ಟು 5 ಸೀಕ್ವೆನ್ಸ್ ಇದೆ. ಅಂದರೆ ಮಹದೇಶ್ ಸರ್ ಜೊತೆ ಮಾಡ್ತಾ ಇರೋದೇನಂತಂದ್ರೆ ನನ್ನ ಒಂದು ಟೈಮಲ್ಲಿ ಧರ್ಮ ಟೈಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ದರ್ಶನ್ ಸರ್ ಜೊತೆ. ಇವರು ಒಬ್ಬರು ಪಾತ್ರಧಾರಿಗಳು, ದೇವರು ಇವರು ಒಬ್ಬರು. ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಾರೋದು, ಅವ್ರ ಜೊತೆ ಅಷ್ಟು ಸಿನಿಮಾ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಹುಡುಗರಿರ್ಬೋದು, ರಾಮ್ ಇರ್ಬೋದು, ಮತ್ತು ಇನ್ನೊಂದು ಸರ್ ಪವರ್ ಪವರ್ ಎಲ್ಲ ಸಿನಿಮಾ ಜೊತೆ ಕೆಲಸ ಮಾಡ್ಕೊಂಬತ್ತೀನಿ. ಯಾವುದೇ ಥರ ಟೆನ್ಷನ್ ಇಲ್ಲ. ಅಂದರೆ ಎಲ್ಲ ಕ್ಲಿಯರ್ ಆಗಿರ್ತೀವಿ ನಾವು ಟೋಟಲಿ ಸಿನಿಮಾ ಏನು ಕೆಲಸ ಮಾಡೋಕ್ಕೂ ಕ್ಲಿಯರ್ ಆಗಿರ್ತೀವಿ. ಬಟ್ ನನಗೆ ಈ ಪಿಕ್ಚರಲ್ಲಿ ಚಾಲೆಂಜ್ ಏನಂತಂದರೆ, ನಮ್ಮ ಉಪ್ಪಿ ಸರ್ ಇವಾಗ ಬರ್ತಾ ಫುಲ್ ಸ್ಮಾರ್ಟ್ ಆಗ್ತಾರೆ, ಫುಲ್ಲಾಗಿ ಇನ್ನೂ ಅಂದರೆ ಸ್ಟೈಲಿಶಾಗೆ. ಬಟ್ ಅವ್ರಿಗೇನು ಇನ್ನು ಹೊಸದಾಗಿ ಯೂತಾಗಿ ಏನು ಕಂಪೋಸ್ ಮಾಡ್ಬೋದು, ಆಮೇಲೆ ಅವರು ಒಂದು ಕ್ಯಾರೆಕ್ಟರ್ ಆ ಟೈಮಲ್ಲಿ ನೋಡ್ತಿದ್ವಿ ಮಾಸ್ಟರ್ ನಿಮ್ಮ ಸರ್. ನಾನು ಅವಾಗ ಓಮು ಚಿತ್ರರಂಗ ಬರಕ್ಕೆ ಮುಂಚೆ ಅವರೆಲ್ಲ, ಅದಕ್ಕೆ ನಾನು ಯೂತ್ ಫುಲ್ಗೆ ಏನು ಮಾಡಬೇಕು ಅಂತ. ವೆರಿ ಗುಡ್ ಮಾಸ್ಟರ್, ಥ್ಯಾಂಕ್ ಯು. ಅದನ್ನೇ ಹೇಳ್ತ ಅದೇ ಸಾರ್ ಇಟ್ಕೊಂಡು ಒಂದು ಹೊಸದಾಗಿ ಏನು ತೋರಿಸ್ಬೋದು ಅನ್ನೋದು ಒಂದು ಚಾಲೆಂಜ್. ಯಾಕಂದರೆ ಇವತ್ತಿನ ದಿವಸ ಎಲ್ಲ ನಿಮಗೆ ಗೊತ್ತು, ಎಲ್ಲ ಒಂದೊಂದು ಸಿನಿಮಾನೂ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಷನ್ ಬರ್ತಾ ಇದೆ. ಬಟ್ ಇದರಲ್ಲಿ ನನಗೊಂದು ಫುಲ್ ಅವಕಾಶ ಸಿಕ್ಕಿದೆ. ಒಂದು ಒಂದೊಂದು ಸೀಕ್ವೆನ್ಸ್ ಒಂದೊಂದು ಥರ ಬೇರೆ ಥರ ಒಂದು ಚಾಲೆಂಜಿಂಗ್ ಆಗಿ ಸಿಕ್ಕಿದೆ. ನಿಜವಾಗ್ಲೂ ಥ್ಯಾಂಕ್ಸ್ ಮಹದೇಶ್ ಸರ್ ಆ್ಯಂಡ್ ನಿರ್ಮಾಪಕರು ಮತ್ತು ಉಪ್ಪಿ ಸರ್, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದಂತ ಗ್ಯಾರಂಟಿ ಸ್ಪೆಷಲ್ ಆಗಿರುತ್ತೆ ಆ್ಯಕ್ಷನ್, ಅಷ್ಟಂತ ಹೇಳಬಲ್ಲೆ ಸರ್. ಹಾಂ, ಎಸ್, 100%. ಹೌದು 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 ಹೌದು. ಅಂದ್ರೆ ಇವಾಗ ನಂದು ಇಲ್ಲಿವರೆಗೂ ಆಕ್ಷನ್ ನೀವೇನೇ ನೋಡಿದಿರ ಸರ್, ಇಲ್ಲಿವರೆಗೂ ನಾನು ಮಾಡಿರೋ ಆಕ್ಷನ್ ಬಿಟ್ಟೇನ್ರ ಮಾಡ್ಬಿಡ್ತೀನಿ ಅನ್ನೋ ಮಾಡಲ್ಲ, ಕತೆ ಬಿಟ್ಟು ಹೋಗಲ್ಲ. ಇಲ್ಲ ಇಲ್ಲ, ಕತೆ ಪೂರಕವಾಗಿ ಅಂತ ಹೇಳ್ತಾ ಇದಾರಪ್ಪ.